ದೇಶದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಭಾರತ್ ಜೋಡೋ ಯಾತ್ರೆ ಮೂಲಕ ರಾಹುಲ್ ಗಾಂಧಿ ಅವರು ಏನೂ ಸಾಬೀತು ಮಾಡಲು ಹೊರಟಿದ್ದಾರೆಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾತನಾಡಿದ ಅವರು ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ಘೋಷಣೆಯಾಗಿದೆ ಸ್ವಾತಂತ್ರ್ಯ ಭಾರತದ ನಂತರ ಅನೇಕ ವರ್ಷ ಕಾಂಗ್ರೆಸ್ ಆಡಳಿತ ನಡೆಸಿತ್ತು ಆದರೆ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹುಡುಕುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಟೀಕಿಸಿದರು ಹಾಗೂ ರಾಜಕೀಯ ಪಕ್ಷ ಇರುವುದು ಚುನಾವಣೆಯನ್ನ ಎದುರಿಸಲು ಆದರೆ ಚುನಾವಣೆ ಘೋಷಣೆಯಾದ ಬಳಿಕವೂ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಯಾಕೆ ಮಾಡುತ್ತಿದ್ದಾರೆಂದು ಅರ್ಥವಾಗುತ್ತಿಲ್ಲ ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ವಿಸರ್ಜನೆ ಮಾಡಿ ಎಂದು ಹೇಳಿದ್ರು ಅಂದಿನಿಂದ ಇಂದಿನ ಕಾಂಗ್ರೆಸ್ ಸತ್ತು ಹೋಗಿದೆ ಹೊಸ ಕಾಂಗ್ರೆಸ್ ದೇಶವನ್ನ ಮುನ್ನಡೆಸಲು ಬಂದಿದ್ದಾರೆ ಆದರೆ ಅವರ ಅಸ್ತಿತ್ವವೇ ಇಲ್ಲ ಎಂದು ಟೀಕಿಸಿದರು ಎರಡು ರಾಜ್ಯಗಳಲ್ಲಿ ಚುನಾವಣೆ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹಲವಾರು ದಶಕಗಳ ಕಾಲ ಕಾಂಗ್ರೆಸ್ ಆಡಳಿತವನ್ನು ನಡೆಸಿತ್ತು ಆದರೆ ಆ ಎರಡೂ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಹುಡುಕಬೇಕಾಗಿದೆ ನನಗೆ ಅರ್ಥ ಆಗದೇ ಇರೋದು ಚುನಾವಣೆ ಘೋಷಣೆ ಆದ ಮೇಲೆ ಕೂಡ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಯಾಕೆ ಮಾಡ್ತಿದ್ದಾರೆ ಅಂತ ಯಾವುದೇ ಒಂದು ರಾಜಕೀಯ ಪಾರ್ಟಿ ಇರುವಂಥದ್ದು ಅದು ಚುನಾವಣೆಯನ್ನೇ ಎದುರಿಸೋಕ್ಕೆ ಹಿಂದಿನ ಕಾಂಗ್ರೆಸ್ಸು ಅದು ಸತ್ತೋಗಿದೆ ಯಾವಾಗ ಮಹಾತ್ಮ ಗಾಂಧೀಜಿಯವರು ಈ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದ್ರು ಅವತ್ತಿಗೆ ಕಾಂಗ್ರೆಸ್ ಸತ್ತೋಯಿತು ಆದರೆ ಹೊಸ ಕಾಂಗ್ರೆಸ್ ಏನು ಈ ದೇಶವನ್ನು ಅಂತ ಬಂದಿದ್ದಾರೆ ಇವತ್ತು ದೇಶದಲ್ಲಿ ಅವರ ಅಸ್ತಿತ್ವ ಇಲ್ಲ ರಾಹುಲ್ ಗಾಂಧಿಯವರು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದರು ಆದರೆ ಸಂಪೂರ್ಣವಾಗಿ ವಿಫಲರಾದರು ಅವರ ಅಕ್ಕನನ್ನು ಉತ್ತರ ಪ್ರದೇಶಕ್ಕೆ ಚುನಾವಣೆಗಾಗಿ ಕಳಿಸಿದರು ಅಲ್ಲಿ ಸೀಟೆ ತಗೊಳ್ಳೋದೇನೆ ವಿಫಲರಾದರು ಇವತ್ತು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ನಂತರ ಒಂದು ಕುಟುಂಬದ ಅಧ್ಯಕ್ಷತೆಯಿಂದ ಬಿಡಿಸಿ ನಮ್ಮದೇ ರಾಜ್ಯದವರನ್ನು ಅಧ್ಯಕ್ಷ ಮಾಡಿದ್ದಾರೆ ಆದರೆ ಗುಜರಾತು ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಅವರು ಕಾಣಿಸ್ಕೊತಾ ಇಲ್ಲ ಅದಕ್ಕಾಗಿ ನನಗೆ ಅರ್ಥ ಆಗದೇ ಇರೋದು ಭಾರತ್ ಜೋಡದ ಯಾತ್ರೆಯ ಮೂಲಕ ರಾಹುಲ್ ಗಾಂಧಿ ಅವರು ಏನು ಸಾಬೀತು ಮಾಡೋಕ್ಕೆ ಹೊರಟಿದ್ದಾರೆ ನಾನು ಆರಂಭದಿಂದಲೇ ಹೇಳ್ತಾ ಬಂದಿದ್ದೆ ಭಾರತವನ್ನು ಜೋಡಿಸಬೇಕಾದ್ದು ಭಾರತದ ಒಳಗೆ ಅಲ್ಲ ಭಾರತವನ್ನು ಜೋಡಿಸಬೇಕಾದ್ದು ಭಾರತದ ಬಾರ್ಡರ್ಗಳಲ್ಲಿ ಸೀಮೆಗಳಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದ್ದೆ ಯಾಕೆಂದರೆ ಇವತ್ತು ಭಾರತದ ಪರಿಸ್ಥಿತಿಗೆ ಭಾರತದಲ್ಲಿ ಗಡಿ ಪ್ರದೇಶದಲ್ಲಿರುವಂಥ ಗೊಂದಲಕ್ಕೆ ಗಡಿ ಪ್ರದೇಶದಲ್ಲಿ ಭಯೋತ್ಪಾದಕತೆ ಹೆಚ್ಚಾಗೋದಕ್ಕೆ ಅವತ್ತು ಕಾಂಗ್ರೆಸ್ ತಗೊಂಡಂಥ ತಪ್ಪು ನಿರ್ಧಾರಗಳು ಕಾರಣ ಪಾಕ ಆಕ್ರಮಿತ ಕಾಶ್ಮೀರ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದ್ದಂಥ ತೀನುಬೀಗ ಪ್ರದೇಶ ಅಕ್ಷಯ್ ಚೀನು ಇದೆಲ್ಲವನ್ನು ಕೂಡ ಭಾರತದ ಭೂಭಾಗವನ್ನು ಬಿಟ್ಟುಕೊಟ್ಟಿದ್ದು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಇವತ್ತು ರಾಹುಲ್ ಗಾಂಧಿ ಅವರವರು ಭಾರತ ಜೋಡ ಮಾಡಬೇಕಾಗಿರೋದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅಕ್ಷಯ್ ಚೀನಲ್ಲಿ ಬಲೂಚಿಸ್ತಾನದಲ್ಲಿ ಮತ್ತು ತೀನ್ ಬಿಗದಲ್ಲಿ ಅವ್ರದೇ ಸರ್ಕಾರ ನಿಮ್ಮ ಹಿರಿಯರು ಭಾರತದ ಭಾಗವನ್ನು ಬಿಟ್ಟುಕೊಟ್ರಲ್ಲ ನೀವು ಅಲ್ಲಿ ಹೋಗಬೇಕು ಅಲ್ಲಿ ಭಾರತ ಜೋಡ ಮಾಡಬೇಕು ಭಾರತದ ಒಳಗೆ ನಾವು ಚೆನ್ನಾಗೇ ಇದ್ದೀವಿ ಎಲ್ಲ ರಾಜ್ಯಗಳು ನಾವು ಸ್ನೇಹದಿಂದ ಇದ್ದೀವಿ ಅದಕ್ಕಾಗಿ ರಾಹುಲ್ ಗಾಂಧಿಯವರು ಎಲ್ಲೋ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆ ಸರಿಯಾದ ದಾರಿ ಅಂತಂದರೆ ಅವರು ಆ ಸುತ್ತೋಲೆ ಬಂದಿಲ್ಲ ಸುತ್ತೆಲ್ಲ ಬಂದಿರೋದು ನಂಗೆ ಗೊತ್ತೂ ಇಲ್ಲ ಬಟ್ ಇಂಥ ಊಹಾಪೋಹಗಳನ್ನು ಹೇಳ್ತಾನೇ ಇದ್ದಾರೆ ಸೃಷ್ಟಿ ಮಾಡ್ತಾನೇ ಇದ್ದಾರೆ ಚುನಾವಣೆ ಹತ್ತಿರ ಬಂದಾಗ ಯಾವುದಾದ್ರೂ ಆರೋಪವನ್ನು ಹೊರಿಸಬೇಕು ಜನವರನ್ನ ಗೊಂದಲಕ್ಕೆ ಈಡು ಮಾಡಬೇಕು ಇದು ಅವರ ಮನಸ್ಸಲ್ಲಿರುವಂಥ ಉದ್ದೇಶ ಅದಕ್ಕಾಗಿ ಉಚಿತವಾಗಿ ರೈತರಿಗೆ ಇವತ್ತು ರೈತರಿಗೆ ಮತ್ತು ನೇಕಾರರಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಿದರೆ ಅದು ಬಿ ಜೆ ಪಿ ಸರ್ಕಾರದ ಕೊಡುಗೆ ತ್ರೀ ಫೇಸು ಮತ್ತು ಸಿಂಗಲ್ ಫೇಸನ್ನು ಸಪ್ರೇಟ್ ಮಾಡೋದಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟು ಇವತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನಮ್ಮ ಮಕ್ಕಳು ಓದೋದಕ್ಕೆ ವಿದ್ಯುತ್ ಕೊಡ್ತಾ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದ ಕೊಡುಗೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತು ನಿರಂತರ ಜ್ಯೋತಿಯನ್ನು ಮಾಡಲಾಯಿತು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತು ಉಚಿತವಾದಂಥ ವಿದ್ಯುತ್ತನ್ನು ಪಂಪ್ಸೆಟ್ಗೆ ಕೊಡುವಂಥದ್ದು ಆರಂಭ ಆಯಿತು ನೇಕರಿಗೆ ಕೊಡುವಂಥದ್ದು ಆರಂಭ ಆಯಿತು ಕಾಂಗ್ರೆಸ್ ಏನನ್ನೂ ಮಾಡಿಲ್ಲ ಆದರೆ ಆರೋಪವನ್ನು ಬಹಳ ಸುಲಭವಾಗಿ ಅವರು ಮಾಡ್ತಾರೆ ಅದಕ್ಕಾಗಿ ಅವರ ಅವರನ್ನು ಒಂದು ಸಾರಿ ಅವ್ರು ತಿರುಗಿ ನೋಡ್ಕೋಬೇಕು ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದ ಅವಧಿಯಲ್ಲಿ ಐವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ನೀವು ಆಡಳಿತ ಮಾಡಿದಿರಿ ನೀವೇನು ಮಾಡಿದ್ರಿ ಕೇವಲ ಕೆಲವೇ ವರ್ಷಗಳ ಆಡಳಿತದಲ್ಲಿದ್ದಂಥ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ ಮತ್ತು ಇವತ್ತಿನ ಸರ್ಕಾರ ಏನು ಮಾಡ್ತಿದೆ ಅನ್ನುವಂಥದ್ದನ್ನು ಒಂದು ಸಾರಿ ತುಲನೆ ಮಾಡಿದರೆ ತೂಕ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ